ತಿಪ್ಪಿ ದೊಡ್ಡಳಾದ್ಲು, ತಿಪ್ಪಿ ದೊಡ್ಡಳಾದ್ಲು, ತಿಪ್ಪಿ ದೊಡ್ಡಳಾದ್ಲು. ರತ್ನದ ಕಂಬದ ಜ್ಯೋತಿ ಬೆಳಗಿರೆ, ಕಡಲ ಕರ್ಜೂರ ನಿಂಬೆ ನಾರಿ ಕೇಳ್ವರೈ, ಒದಗಿ ದಾಳಿಂಬ್ರೆ ಸಹಿತ ಮಡಲ ದುಂಬಿರೆ, ಒದಗಿ ದಾಳಿಂಬ್ರೆಯ ಮಡಲ ದುಂಬಿರೆ, ಕಂಬವೆನ ಜ್ಯೋತಿ ಬೆಳಗಿ ರತ್ನದ ಕಂಬದ ಜ್ಯೋತಿ ಬೆಳಗಿರೆ. ಏನಂಜಪ್ಪ? ಯಾಕ ನಿನ್ನ ಅದೃಷ್ಟ ಬದಲಾಯ್ತವೆ? ನಮ್ ತಿಪ್ಪಿ ಮೇಲೆ ದಾವಣಗೆರೆ ಸಾವುಕರನ್ ಕಣ್ ಬಿತ್ತ. ಅದೇನು ಅಂತ ಸ್ವಲ್ಪ ಬಿಡ್ಸ್ ಹೇಳು. ಅದೇ ಯಾಕ, ನಮ್ ಹುಡುಗಿಗಂತಲೇ ಕಾಯ್ಲಿ ಕತ್ತಾರ ಸಾವುಕಾರ ಕುಂದ್ರಿಸ್ತೀನಿ ಅವರ. ಹಂಗಂತೀಯನ? ಹೆಂಗ ಸಾವುಕಾರ? ಯಾಕ ನಮ್ ಸಾವುಕಾರರಿಗೆ ರೈಸ್ ಮಿಲ್ಲು, ಕಾಟನ್ ಮಿಲ್ಲು, ಆಯಿಲ್ ಮಿಲ್ಲು, ಇದ್ರ ಜೊತೆಯಾಗ ಸುತ್ತಮುತ್ತಳ್ಳಿಗೆ ಸಾಲ ಕೊಟ್ಟ್ಯಾರ. ಒಟ್ನಾಗ ಹೇಳ್ಬೇಕಂದ್ರ ಲಕ್ಷ್ಮಿ ಅವ್ರ ಮನೆಯಾಗ ಕಾಲ್ ಮುರ್ಕೊಂಡು ಬಿದ್ದ್ಯಾಳ. ಎಲ್ಲಾ ನನ್ ಮಗಳ ಪುಣ್ಯ. ಲೇ ನಂಜ, ಹಂಗಿದ್ಮ್ಯಾಲ ವ್ಯವಹಾರನ ಕುಂದ್ರಿಸ್ಕೊಂಡ್ ಬಂದ್ಬಿಡು. ಆತಾತು, ಆದ್ರೆ ಆ ಸಾವುಕಾರಿಗೆ ರವಷ್ಟು ವಯಸ್ಸಾಗದಕ್ಕ. ಏ ಒಳ್ಳೇದೇ ಆತ್ ಬಿಡು, ಚಪಲ ಜಾಸ್ತಿ ಕಾಟ ಕಮ್ಮಿ. ಆತು, ಹಂಗೋಕಿನಿ, ಹಿಂಗ್ ಬತ್ತೀನಿ ಸಂಜೆ ಒಳಗ ಎಲ್ಲ ಸಿದ್ಧ ಮಾಡಿಟ್ಕೊಳಕ. ಅಮ್ಮ ಸಾವುಕಾರ್ರೇ, ಸಾವುಕಾರ್ರೇ. ಯಾರು? ನಾನು ನಂಜ ಅಂತಾರಿ. ಏನಾಗ ಬೇಕಾಗಿತ್ತು? ಸಾವುಕಾರ ನೋಡ್ಬೇಕಾಗಿತ್ರಿ. ಹ್ಮ್, ಹತ್ತಿ ಗಿರಣಿಲಿದ್ದಾರ? ಆತ್ರಿ, ಬರ್ತೀನ್ರಿ ಅವ. ಅಕೌಂಟ್ಸ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿರೇನ್ರು? ಎಲ್ಲ ಚೆಕ್ ಮಾಡಿನ್ರಿ ಅಪ್ಪ ಅವ್ರ, ನೋಡ್ರಿ. ಲೇ ಬಸ್ಯ, ಲಗು ಲಗು ತುಂಬು, ಎಷ್ಟು ತಡ ಮಾಡ್ತೀಯ? ನಿನ್ಗೆ ಯಾರು ಹೇಳೋರು ಕೇಳಾರಿಲ್ಲ. ಏ ನಂಜ, ನಿಂದ್ರು ನಿನ್ನ ಒಳಗೆ ಹೋಗಿ ಬಿಡೋಂಗಿಲ್ಲ. ನಾನು ಸಾವುಕಾರ ನೋಡಕ್ ಹೋಗ್ಬೇಕು. ಇರ್ಬೋದ್ಲೇ, ಆದ್ರೂ ನಿನ್ನ ಒಳಗೆ ಹೋಗಿ ಬಿಡೋಂಗಿಲ್ಲ. ನಾನು ನನ್ನ ಬಗ್ಗೆ ಗೊತ್ತಿಲ್ಲ ನಿಂಗ? ಥೂ, ನಿಂದೊಂದು ಜನ್ಮ ಜನ್ಮ ಏನಲ್ಲಿ ಯಾಕ್ಲೆ, ಯಾಕಪ್ಪ ಇಂತ ಬಾಳ್ವೆ ಮಾಡ್ತಿದ್ದಿ? ಏ ಸಂಗಮೇಶ, ದಣಿಗಳೇ, ಅವನ ಒಳಗೆ ಕಳಿಸು. ಅಲ್ಲ ದಣಿಗೆ, ಇವ ಕಳಿಸ್ಲೆ ಮಗನ. ನಿನಗೂ ಒಂದು ಕಾಲ ನಾನು ವರ್ತಸ್ತೇನಂತ ಗೊತ್ತಾಯ್ತಲ್ಲ. ಈಗ ಹೇಳ, ರೊಟ್ಟಿ ಜಾರ್ ತುಪ್ಪಕ್ಕೆ ಬಿತ್ತು, ನಮ್ ವ್ಯವಹಾರ ಕುದುರ್ದಂಗೆ. ಹುಡುಗಿ ಉದಳಿದಂಗದಾಳೆನ? ಓ, ಆಗದಿ ಮಸ್ತ್ ಅದಾಳ ಸಾವುಕಾರ. ಹಂಗ ನಡೆಯು, ಬರ್ರಿ ಮತ್ತೆ. ನೋಡ್ರ, ನೀವಿಬ್ರು ಆಫೀಸ್ಗೆ ಹೋಗಿ. ಅಲ್ಲ ದಣಿಗಳೇ, ಇವತ್ತು ಯೂನಿಯನ್ ಮೀಟಿಂಗ್ ಇತ್ತು, ಅದೆಲ್ಲ ನಾಳೆ ನೋಡ್ಕೊಳ್ಳೋಣ. ಹಂಗಲ್ರಿ. ಏ ಸಂಗಮೇಶ, ಈ ಕೊಡ್ಲ ಇಲ್ಲಿ. ಏ ನೀನ್ ಕೂಡ ಬಾ. ಓರೆ, ಬಾರಿ ನೋಡ್ತಾನೆ ಅಂತ್ಯಾಣ. ನಾಯಿನರಿಗಳೆಲ್ಲ ಕಾರಲ್ಲಿ ಕುಂದ್ರಂಗಾಯ್ತು. ಸಂಗಮೇಶ, ಬಹಳ ವರ್ಷದಿಂದ ಅವ್ರು ಕೂಡ ಅದೀನಿ.
ನನ್ನ ಸರ್ಸಿ ಅವನ್ ಕರ್ಕೊಂಡು ಹೊಂಟಾರಲ್ಲ. ವಿಚಿತ್ರ, ಈಗಿನ ಕಾಲದಾಗ ತಲೆ ಹಿಡಿಯೋರ್ಗ ತಲೆ ಒಡೆಯೋರ್ಗ ಅವ್ರಗ ಈ ಕಾಲ. ಶಿವ, ಏನಪ್ಪ ನಿನ್ಲಿಲ್ಲ ಬಚ್ಚೆ ಹಾಕ್ಲೇನ? ನಮ್ ಹುಡುಗಿ ಖೋವಾ ಖೋವಾ ಇದ್ದಂಗ ಅದಳ್ರಿ. ನಾವು ಬಸವಿರಲ್ಲ, ದೇವದಾಸಿಯರು. ನಾವು ದೇವರನ್ನೇ ಗಂಡ ಅಂತ ನಂಬಿರೋರು. ನಾವು ನಂಬಿದ್ರ ಒಬ್ಬನ್ನೇ ನಂಬೋದು. ಜೀವನ್ ಪೂರ್ತಿ ನಿಯತ್ತಾಗಿರ್ತೀವ್ರಿ. ಅಂದಹಂಗ ನಮ್ ಮಗಳು ಕಷ್ಟ ಸುಖ ಎಲ್ಲ ನಿಮ್ದಾರಿ. ನಿಮ್ ಹೆಂಡ್ರು ಬ್ಯಾರೆ ಅಲ್ಲ, ನನ್ನ ಮಗಳು ಬ್ಯಾರೆ ಅಲ್ಲ. ಹಂಗ ಕಾಪಾಡ್ಬೇಕ್ರಿ. ಆಟೇರಿ ನಿಮ್ ಹತ್ರ ಪ್ರಾರ್ಥನೆ. ಆತಾತು, ನಮ್ಗೇನ್ ದೇವ್ರು ಕಡಿಮೆ ಮಾಡಿಲ್ಲ. ಹತ್ತು ತಲೆಮಾರು ಕುಂತ ತಿಂದ್ರು ಸವಿದಷ್ಟು ಆಸ್ತಿ ಐತಿ. ಹುಡುಗಿ ಒಪ್ಪಿಗೆ ಆಯ್ತು ಅಂದ್ರ ಅವಳ ನಡವಳಿಕೆ ಇಷ್ಟ ಆಯ್ತು ಅಂದ್ರ ಆತು. ನಾವು ನಮ್ದವ್ರನ್ನ ನಡು ನೀರ್ನಾಗ ಕೈ ಬಿಡೋ ಮಂದಿ ಅಲ್ಲ. ಶಿವನಾಣೆಗೂ ಸರಿ, ಮೊದಲು ಹುಡುಗಿನ ತೋರಿಸ್ಬೇ. ನಮ್ಮ ಹುಡುಗಿ ಸೌರನ್ರಿ, ಸ್ವಾತಿ ಮುತ್ತಿದ್ದಂಗ ಮುಟ್ಟಿದ್ರ ಮಾಸ್ತಾಳ. ಇರ್ರಿ ತಿಪ್ಪು, ತಿಪ್ಪು. ಫೋಟೋದಾಗಿದ್ದಂಗ ಚಿಕ್ಕ ಹುಡುಗಿನ ಬೇಷ ಅದಳ. ಅದಕ್ಕಿಂತ ಚಂದಾಗದಳ್ರಿ ಸಾವುಕಾರ. ಸುಮ್ಮನ್ ಕುಂದ್ರು, ಸಾವುಕಾರ ಬಂದಾರ ನೋಡು. ಏನ್ ಓದಿದ್ದಿ? ಎಲ್ಎಸ್ ಪಾಸ್ ಮಾಡಿನ್ರಿ. ಹಂಗಂದ್ರ ಲೋಯರ್ ಸೆಕೆಂಡ್ರಿ. ಕಂಠ ಏನೋ ಇಂಪಾಗೈತಿ, ಹಾಡು ಹಸಿ ಬರ್ತದೇನ? ಚಂದ ಹಾಡ್ತಾಳ ಈಕಿ. ಸಣ್ಣವಳು ಇದ್ದಾಗ ನಾ ಸಂಗೀತ ಕಚೇರಿಗೆ ಹೋಗ್ತಿದ್ನಲ್ಲ, ಆಗ ಈಕಿನ ಕೂಡ ಕರ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಮುಹೂರ್ತ ಗುರ್ತು ಮಾಡ್ಬಿಡ. ಆದ್ರೆ ಸವದತ್ತಿ ಎಲ್ಲವ ಬಾರವ ತಾಗೆ, ಸವದತ್ತಿ ಎಲ್ಲವ ಬಾರವ, ಸವದತ್ತಿ ಎಲ್ಲವ ಬಾರವ ತಾಗೆ, ಸವದತ್ತಿ ಎಲ್ಲವ ಹರಸವ, ಸವದತ್ತಿ ಎಲ್ಲವ ಬಾರವ ತಾಯೇ, ಸವದತ್ತಿ ಎಲ್ಲವ ಹರಸವ. ನೀನು ಯಾವುದೇ ಗಂಡಸ್ಗೂ ನನಗೆ ಗಂಡನ ಸ್ಥಾನವನ್ನು ಕೊಡು ಅಂತ ಕೇಳಬಾರದು. ಆಶ್ರಯದಾತನನ್ನ ಗೌರವಿಸಬೇಕು, ಮುದಗೊಳಿಸಬೇಕು, ಎಲ್ಲಾ ರೀತಿಯಲ್ಲೂ ಅವನಿಗೆ ಸಹಕರಿಸಬೇಕು. ಅವನ ತೃಪ್ತಿಯೇ ನಿನ್ನ ಜೀವನದ ಪರಮೋದ್ದೇಶವಾಗಿರಬೇಕು. ನಿರಾಶ್ರಿತರಿಗೆ ನಿರ್ಗತಿಗರಿಗೆ ನೀನು ಆಶ್ರಯದಾತಿಯಾಗಿರಬೇಕು, ಅನ್ನ ನೀಡೋ ಅನ್ನಪೂರ್ಣೇಶ್ವರಿಯಾಗಿರಬೇಕು, ಬಾಯಾರಿದವರಿಗೆ ನೀರುಣಿಸುವ ಗಂಗಾಮಾತೆಯಾಗಿರಬೇಕು. ಯಾರೇ ನಿನ್ನನ್ನು ನಿಂದಿಸಿದರೂ ನೀನು ಪ್ರತಿನಿಂದಿಸಬಾರದು ಹಾಗೂ ಪ್ರತೀಕಾರ ಮಾಡಬಾರದು. ಇಷ್ಟು ನಿಯಮಗಳನ್ನು ಪಾಲಿಸುತ್ತೇನೆ ಎಂದು ಇದನ್ನು ಸ್ವೀಕರಿಸು. ಮಾತಿಗೆ ತಪ್ಪದ ಪಾಲಿಸ್ತೀನಿ. ನೋಡಮ್ಮ, ನನ್ನ ಕರ್ತವ್ಯನ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನು ಮುಂದೆ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಒಳ್ಳೇದು ಸ್ವಾಮಿ, ತಾಂಬೂಲ ಸ್ವೀಕರಿಸಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮ್ಯಾಲಿರ್ಲಿ. ಆಯ್ತು.